ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರಾ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಜಸ್ಟಿಸ್ ಶಿವರಾಜ್ ಪಾಟೀಲ್ ವಸತಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ, ಕಾಕತಿಯಾ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ರಿಷಿ ಇನ್ಫೋಟೆಕ್, ಫ್ರೀ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಚಾಲುಕ್ಯ ಟ್ಯುಟೋರಿಯಲ್ಸ್ ಸಮ್ಮರ್ ಕ್ಯಾಂಪ್. ಪೂರ್ಣಿಮಾ ಪಿಯು ಕಾಲೇಜ್ ಫಾರ್ ಸೈನ್ಸ್ ಆ್ಯಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯುರೋ ಕಿಡ್ಸ್, ಅತಿಥಿ ಬಂಕೆಟ್ ಹಾಲ್, ಅಮೋಕ್ ಎಜುಕೇಷನ್ಸ್, ಗುರುದೇವ್ ಪ್ಲಾಟ್ಸ್. ವಿಧಾನಸಭಾ ಚುನಾವಣೆ, ಸಿಟಿ 11 ಕ್ರಿಕೆಟ್ ಕ್ಲಬ್ ವತಿಯಿಂದ ಮತದಾನ ಜಾಗೃತಿ ಜಾಥಾ. ಹೈದರಾಬಾದ್ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ, ರಜಾಕ್ ಉಸ್ತಾದ್. ವಾರ್ಡ್ ನಂಬರ್ 11-8 ಮತಯಾಚನೆ, ಜೆಡಿಎಸ್ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ, ಮಹಾಂತೇಶ್ ಪಾಟೀಲ್. ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಅನ್ಯರು ಸ್ಪರ್ಧೆ, ಮೀಸಲಾತಿ ದುರುಪಯೋಗವಾಗಬಾರದು, ರಘುವೀರ್ ನಾಯಕ್. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ರಿಂದ ಯರಮರಸ್ ರಾಂಪುರ್ನಲ್ಲಿ ಮತಯಾಚನೆ. ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ನಗರ ಕ್ಷೇತ್ರಕ್ಕೆ ಸ್ಪರ್ಧೆ, ಮಹೇಂದ್ರ ಕುಮಾರ್ ಮಿತ್ರಾ. ಅಕ್ರಮ ಮರಳುಗಾರಿಕೆ ವಿರುದ್ಧ ಹೋರಾಟದಲ್ಲಿ ಪ್ರಾಣ ಹೋದರೂ ಚಿಂತೆಯಿಲ್ಲ, ಹೋರಾಟ ನಿಲ್ಲಿಸುವುದಿಲ್ಲ, ಹನುಮಂತಪ್ಪ. ಕರುನಾಡು ಮಹಿಳಾ ಜಾಗೃತಿ ಸಂವಾದ ಕಾರ್ಯಕ್ರಮ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಮಹತ್ವ, ಶ್ರುತಿ. ಪಿಆರ್ಒ ಎಪಿಆರ್ಒ ಅಧಿಕಾರಿಗಳಿಗೆ ತರಬೇತಿ, ಎಲೆಕ್ಟ್ರಾನಿಕ್ ಮತಯಂತ್ರದ ಸಂಪೂರ್ಣ ಮಾಹಿತಿ ಪಡೆಯಿರಿ. ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬೀದಿ ನಾಟಕದ ಮೂಲಕ ಮತದಾನ ಹಕ್ಕು ಜಾಗೃತಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಿಟಿ 11 ಕ್ರಿಕೆಟ್ ಕ್ಲಬ್ ಸಂಯುಕ್ತಾಶ್ರಯದಲ್ಲಿ ಸ್ವೀಪ್ ಕಾರ್ಯಕ್ರಮದಡಿಯಲ್ಲಿ ಮತದಾರ ಜಾಗೃತಿ ಕಾರ್ಯಕ್ರಮ. ನಗರದ ಪಿಆರ್ಪಿ ವೃತ್ತದಿಂದ ಶ್ರೀ ಬಸವೇಶ್ವರ ವೃತ್ತದವರೆಗೆ ಮತದಾನ ಜಾಗೃತಿ ಜಾಥಾ ನಡೆಯಿತು. ಹಿರಿಯ ಸಾಹಿತಿ ವೀರ ಹನುಮಾನ್ ಅವರು ಜಾಗೃತಿ ಜಾಥಾಗೆ ಚಾಲನೆ ನೀಡಿದರು. ಕ್ಲಬ್ ಅಧ್ಯಕ್ಷರು ಮತ್ತು ಕೆಎಸ್ಸಿಎ ರಾಯಚೂರು ವಲಯ ಸಲಹಾ ಸಮಿತಿ ಸದಸ್ಯರಾದ ಕೆ ಶರಣರೆಡ್ಡಿ ಮತದಾನ ಜಾಗೃತಿ ಕುರಿತು ಮಾತನಾಡಿದರು. ದಂಡಪ್ಪ ಬಿರಾದರ್ ಅವರು ಮತದಾನ ಪ್ರತಿಜ್ಞಾವಿಧಿ ಬೋಧಿಸಿದರು. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯ ಜಯಪ್ರಕಾಶ್ ರೆಡ್ಡಿ ಅವರು ಜಾಥಾದ ಮಾರ್ಗದರ್ಶನ ನೀಡಿದರು. ವ್ಯಂಗ್ಯಚಿತ್ರಕಾರ ಈರಣ್ಣ ಬೆಂಗಾಲಿ ಅವರು ಮತದಾನದ ವ್ಯಂಗ್ಯಚಿತ್ರ ನೀಡಿದರು. ಸಿಟಿ 11 ಕ್ರಿಕೆಟ್ ತಂಡದವರು ಎಲ್ಲ ಮತದಾರರಿಗೆ ಜಾಗೃತಿಯನ್ನು ಆಡಿರುವ ರಾಯಚೂರು ಜಿಲ್ಲೆಯಲ್ಲಿ ಅವರಿಗೆ ಅತ್ಯವಾದ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮುಕ್ತ ನ್ಯಾಯಸಮ್ಮತ ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ.
ಗೆದ್ದೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಗಳಲ್ಲಿ ನಿರ್ಭೀತರಾಗಿ ಧರ್ಮ ಜನಾಂಗ ಜಾತಿ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಕ್ಷಿಣಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಸರ್ ಹೇಳಿದ್ರು ಈ ಸಂದರ್ಭದಲ್ಲಿ ಮುಖ್ಯ ತರಬೇತಿದಾರ ವೆಂಕಟರೆಡ್ಡಿ, ಸದಸ್ಯರಾದ ದೇವನಪಲ್ಲಿ ಶ್ರೀನಿವಾಸ್, ಎಂ ವಿಜಯಕುಮಾರ್, ರವಿರಾಜ್, ಭರತ್ ರೆಡ್ಡಿ, ಸಂಜೀವ್ ನಾಯಕ್, ಪಿ ಬಸವರಾಜ್, ಮಲ್ಲಿಕಾರ್ಜುನ್ ಕಲ್ಲೂರು ಸೇರಿದಂತೆ ಅನೇಕ ಕ್ರೀಡಾಪಟುಗಳು ಜಾಥಾದಲ್ಲಿ ಉಪಸ್ಥಿತರಿದ್ದರು. ಮತದಾನದ ಕುರಿತು ಅರಿವು ಮೂಡಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಮುಂಬರುವ ಪದವೀಧರರ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯುವುದಾಗಿ ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷ ರಜಾಕ್ ಉಸ್ತಾದ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ, ಕಳೆದ 15 ವರ್ಷಗಳಿಂದ ಈ ಭಾಗದ ಸಮಸ್ಯೆಗಳಿಗೆ ಹೋರಾಟ ಮಾಡಿದ್ದು, ಮುಂಬರುವ ಪದವೀಧರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಹೈದರಾಬಾದ್ ಕರ್ನಾಟಕ ಭಾಗದ 76,600 ಮತದಾರರ ನೋಂದಣಿಯಲ್ಲಿ 33,000 ಮತದಾರರನ್ನು ನಮ್ಮ ಕಡೆಯಿಂದ ನೋಂದಾಯಿಸಲಾಗಿದ್ದು, ಪದವೀಧರರ ಸ್ಪರ್ಧೆಗೆ ರಾಜಕೀಯ ಪಕ್ಷಗಳಿಗೆ ಸಂಪರ್ಕಿಸಿದ್ರು, ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಪಕ್ಷೇತರನಾಗಿ ಸ್ಪರ್ಧಿಸಲು ಬೆಂಬಲಿಗರ ಒತ್ತಾಯದ ಮೇರೆಗೆ ಸ್ಪರ್ಧೆಗಿಳಿಯಲಿದ್ದು, ಪಕ್ಷೇತರರಾಗಿ ಮಹಾಮೈತ್ರಿ ಸೇರಿದಂತೆ ವಿವಿಧ ಸಂಘಟನೆಗಳ ಬೆಂಬಲವನ್ನು ಸ್ವಾಗತಿಸುತ್ತೇನೆ ಎಂದರು. ಪದವೀಧರರ ನೋಂದಣಿ ಕಾರ್ಯವನ್ನು ಮಾಡಿದ್ದೇವೆ. ಇಡೀ ಭಾಗದ 6 ಜಿಲ್ಲೆಗಳಲ್ಲಿ ಸುಮಾರು 87,600 ಪದವೀಧರರು ನೋಂದಾಯಿತರಾಗಿದ್ದಾರೆ. ಅದರಲ್ಲಿ ನಾನು ಮತ್ತು ನನ್ನ ಎಲ್ಲಾ ಬಳಗ ಸುಮಾರು 33,000 ಪದವೀಧರ ಮತದಾರರ ನೋಂದಣಿಯನ್ನು ಕಳೆದ 1 ವರ್ಷದಿಂದ ನಿರಂತರ ಪ್ರಯತ್ನ ಮಾಡಿದೆ. ಆದಾಗ್ಯೂ ಈ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ರಾಜಕೀಯ ಪಕ್ಷದ ಟಿಕೆಟನ್ನು ಕೂಡ ಬಯಸಿದ್ದೀನಿ. ಆದರೆ ಆರ್ಥಿಕ ಬಲ ಇಲ್ಲ ಅನ್ನುವ ಕಾರಣಕ್ಕೆ ಯಾವುದೇ ರಾಜಕೀಯ ಪಕ್ಷ ನನಗೆ ಟಿಕೆಟ್ ನೀಡುವಲ್ಲಿ ಮುಂದೆ ಬಂದಿಲ್ಲ. ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಕೂಡ, ಯಾಕಂದರೆ ನಾನು ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಮಣ್ಣು ಹೊತ್ತಿಲ್ಲ ಅನ್ನೋದರಿಂದ ನನಗೆ ಬೇಜಾರು ಕೂಡ ಇಲ್ಲ. ನಾನು ಕಳೆದ 15-20 ವರ್ಷಗಳಿಂದ ಈ ಭಾಗದ ಜ್ವಲಂತ ಸಮಸ್ಯೆಗಳಿಗಾಗಿ ನಿರಂತರ ಹೋರಾಟ ಮಾಡ್ತಾ ಈ ಭಾಗದ ಜ್ವಲಂತ ಸಮಸ್ಯೆಯಾದ 371J ಸಂಪೂರ್ಣ ಅನುಷ್ಠಾನದಲ್ಲಿರುವ ಗೊಂದಲ ನಿವಾರಿಸಿ ಉದ್ಯೋಗ ಮತ್ತು ಶಿಕ್ಷಣ ಮೀಸಲಾತಿಯನ್ನು ಅನುಷ್ಠಾನಗೊಳಿಸುವುದು, 371J ಕಾನೂನಿನ ನೆಪದಲ್ಲಿ ಸರ್ಕಾರಿ ನೌಕರರಿಗೆ ಮುಂಬಡ್ತಿಯಲ್ಲಾಗುತ್ತಿರುವ ಅನ್ಯಾಯವನ್ನು ಸರಿಪಡಿಸುವುದು, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ 371J ಅಡಿಯಲ್ಲಿ ಖಾಲಿಯಿರುವ ಹುದ್ದೆಗಳನ್ನು ಮರುಪರಿಶೀಲಿಸಿ ಹುದ್ದೆಗಳ ಭರ್ತಿ ಮಾಡುವುದು ಹಾಗೂ ಕಾಲಕಾಲಕ್ಕೆ ಸೃಷ್ಟಿಯಾಗುವ ಹೊಸ ಹುದ್ದೆಗಳನ್ನು ತಕ್ಷಣಕ್ಕೆ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ದೀರ್ಘನಕ್ಷೆಯನ್ನ ತಯಾರು ಮಾಡಿಕೊಂಡಿದ್ದೇವೆ. ವಿಶೇಷವಾಗಿ ನಮ್ಮ ಗಮನ 2 ರೀತಿಯಿಂದ, ಒಂದು ಈ ಭಾಗದ ಶಿಕ್ಷಣಕ್ಕಾಗಿ, ವಿಶೇಷವಾಗಿ ಉನ್ನತ ಶಿಕ್ಷಣಕ್ಕಾಗಿ, ಹಾಗೂ ಈ ಭಾಗದ ನಿರುದ್ಯೋಗಿ ಪದವೀಧರರಿಗೆ ಒಂದು ಉದ್ಯೋಗ ಕೊಡಿಸುವಲ್ಲಿ
ಪ್ರಯತ್ನ ಮಾಡುವುದು ಅನ್ನುವಂಥದ್ದು. ಅವೆರಡೂ ಕೂಡ ಈ 371 ಜೆಅಡಿಯಲ್ಲಿ ಅವೆರಡೂ ಅಂಶಗಳು ಇರೋದ್ರಿಂದ 371 ಜೆಅಡಿಯಲ್ಲಿ ಶಿಕ್ಷಣಕ್ಕಾಗಿ ವಿಶೇಷ ಸೌಲಭ್ಯ ಇರೋದ್ರಿಂದ ಮತ್ತು ಉದ್ಯೋಗಕ್ಕಾಗಿ ಕೂಡ ವಿಶೇಷ ಸೌಲಭ್ಯ ಇರೋದ್ರಿಂದ ಅದನ್ನು ಸಮರ್ಪಕ ಅನುಷ್ಠಾನ ಮಾಡಿದಲ್ಲಿ ನಮ್ಮ ಬಹುತೇಕ ಸಮಸ್ಯೆಗಳು ಪರಿಹರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಕಳೆದ 5 ವರ್ಷದಲ್ಲಿ 371 ಅನುಷ್ಠಾನದಲ್ಲಿ ಸಾಕಷ್ಟು ತೊಂದರೆಗಳು ಆಗಿರುವಂತದ್ದು ಒಂದು ಕಡೆ, ಅಂದ್ರೆ ಸರಿಯಾಗಿ ಅನುಷ್ಠಾನ ಆಗಿಲ್ಲ ಮೀಸಲಾತಿ ಎಂಬುವಂಥದ್ದು ಒಂದು ಕಡೆ. ಆದ್ರೆ ಆ 371 ಕಾನೂನಿನ ಅಡಿಯಲ್ಲಿರುವಂತಹ ಬಹುತೇಕ ಅಂಶಗಳು ಇವತ್ತಿಗೂ ಕೂಡ ಹಾಗೆ ಉಳಿದಿದ್ದಾವೆ, ಅದನ್ನ ಯಾರು ಕೂಡ ಚಕಾರ ಎತ್ತಿಲ್ಲ ಅನ್ನೋದು. ಅದರಲ್ಲಿರುವಂತದ್ದು ಕೆಲವೊಂದನ್ನು ನಾವು ಇಲ್ಲಿ ಗುರುತಿಸಿ. ಈ ಸಂದರ್ಭದಲ್ಲಿ ಚನ್ನಬಸವ ಪಾಟೀಲ್, ವೆಂಕಟೇಶ್ ಯಾದವ್, ರಾಜಾ ಶ್ರೀನಿವಾಸ್, ವೀರೇಶ್, ಶರಣಬಸಪ್ಪ, ಅರಳಿ ಬೆಂಚಿ, ರಾಕೇಶ್, ರಾಜಬಂಡಿ ಉಪಸ್ಥಿತರಿದ್ದರು. ನಗರದ ವಾರ್ಡ್ ನಂಬರ್ 11-8 ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಹಾಂತೇಶ್ ಪಾಟೀಲ್ 100 ಕಾರ್ಯಕರ್ತರೊಂದಿಗೆ ಭರ್ಜರಿ ಪ್ರಚಾರ ನಡೆಸಿದರು. ಮಹಾಂತೇಶ್ ಪಾಟೀಲ್ ಅತ್ತನೂರು ಮಾತನಾಡಿ, ಕೆಲವರು ಜೆಡಿಎಸ್ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡುತ್ತಾರೆ, ಫಲಿತಾಂಶ ನಂತರ ಜೆಡಿಎಸ್ ಶಕ್ತಿ ಏನು ಎಂಬುದು ಗೊತ್ತಾಗುತ್ತದೆ. ಜನತೆ ಜೆಡಿಎಸ್ ಗೆಲ್ಲಿಸಲಿದ್ದು ಮುಂದಿನ ಸರ್ಕಾರ ನಮ್ಮ ಸರ್ಕಾರವಾಗಲಿದ್ದು ಕುಮಾರಣ್ಣ ಮುಂದಿನ ಮುಖ್ಯಮಂತ್ರಿಯಾಗಲಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆಯ ಸದಸ್ಯರು ಪವನ್ ಕುಮಾರ್, ದಿನ್ನಿ ಸಾಹೇಬ್, ಜಿಲ್ಲಾ ಅಧ್ಯಕ್ಷರು ಎಂ ವಿರೂಪಾಕ್ಷಿ, ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲರು ಸೇರಿದಂತೆ ನಗರಸಭೆ ಸದಸ್ಯರು ಮಕ್ಬೂಲ್ ಖಾಜಾ ಮೊಯ್ನುದ್ದೀನ್, ಯುವ ಕಾರ್ಯಾಧ್ಯಕ್ಷ ದಾನಪ್ಪ ಯಾದವ್, ಕುಂಟ್ನಾಳ್ ವೆಂಕಟೇಶ್, ಅಜಿತ್ ಸೇಠ್, ಮುಖಂಡರುಗಳಾದ ಯೂಸುಫ್ ಖಾನ್, ಮಂಗಳ, ಶ್ರೀಮತಿ ಪ್ರಿಯಾಂಕಾ, ಪದ್ಮಾ, ಅಕ್ಬರ್, ಅಮ್ಜದ್ ದೋತರ್ಬಂಡಿ, ಮಲ್ಲಿಕಾರ್ಜುನ್, ಖಲೀಲ್, ಈರಣ್ಣ ಯಾದವ್, ನಾಗರಾಜ್, ರಫಿ, ಪ್ರಸಾದ್, ಬಹುಜನ ಪಕ್ಷದ ಅಧ್ಯಕ್ಷ ಹನುಮಂತಪ್ಪ, ವೈ ನರಸಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.
ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಕಲಾ ವಿಜ್ಞಾನ ವಾಣಿಜ್ಯ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದ್ದು ಪದವಿ ವಿಭಾಗದಲ್ಲಿ ಕಲಾ ವಾಣಿಜ್ಯ ವಿಜ್ಞಾನ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದೆ. ವಿಶೇಷವಾಗಿ 2017-18 ಶೈಕ್ಷಣಿಕ ಸಾಲಿಗೆ ಬಿಎಸ್ಸಿ ವಿಭಾಗದಲ್ಲಿ ಪಿಸಿಎಂ ಹಾಗೂ ಸಿಬಿಜೆಡ್ ಅನ್ನು ಪರಿಚಯಿಸಲಾಗುತ್ತಿದೆ. ಪ್ರಸ್ತುತ 2018-19 ಶೈಕ್ಷಣಿಕ ಸಾಲಿಗೆ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಪ್ರವೇಶಾತಿಗಳು ಆರಂಭವಾಗಿವೆ. ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು: ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, ಎಸಿ ವರ್ಗ ಕೋಣೆಗಳು, ಅತ್ಯಾಧುನಿಕ ಸುಸಜ್ಜಿತ ಪ್ರಯೋಗಾಲಯ, ಸುಸಜ್ಜಿತ ಗ್ರಂಥಾಲಯವನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವಿಘ್ನೇಶ್ವರನ್ ವ್ಯವಸ್ಥಾಪಕ ನಿರ್ದೇಶಕರು ನವಯುಗ ಶಿಕ್ಷಣ ಸಮಿತಿ ರಾಯಚೂರು, ಫೋನ್ ನಂಬರ್ 9972239820. ಶ್ರೀ ರವಿರಾಜು ಡಿ ಪ್ರಾಚಾರ್ಯರು ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು, ಫೋನ್ ನಂಬರ್ 9972559995. ಶ್ರೀ ಎರಣ ಪೂಜಾರಿ ಪ್ರಾಚಾರ್ಯರು ನವಯುಗ ಪದವಿ ಕಾಲೇಜು ರಾಯಚೂರು, ಫೋನ್ ನಂಬರ್ 9901017964. ಶ್ರೀ ನರಸಿಂಹಲು ಪ್ರವೇಶಾತಿ ಅಧಿಕಾರಿಗಳು ನವಯುಗ ಶಿಕ್ಷಣ ಸಮಿತಿ ರಾಯಚೂರು, ಫೋನ್ ನಂಬರ್ 9744098090. ವಿಳಾಸ ನವಯುಗ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು, ಲಿಂಗಸೂಗೂರು ರಸ್ತೆ, ಡ್ಯಾಡಿ ಕಾಲೋನಿ, ರಾಯಚೂರು. ನ್ಯಾಯಮೂರ್ತಿ ಡಾಕ್ಟರ್ ಶಿವರಾಜ್ ಪಾಟೀಲ್ರ ಆದರ್ಶಗಳನ್ನಿಟ್ಟುಕೊಂಡು ಸರ್ವಜ್ಞ ಶಿಕ್ಷಣ ಸಂಸ್ಥೆಗಳ ಸಮೂಹದಲ್ಲಿ ಆರಂಭಿಸಿರುವ ಜಸ್ಟಿಸ್ ಶಿವರಾಜ್ ಪಾಟೀಲ್ ವಸತಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ರಾಯಚೂರು ಅಖಿಲ ಭಾರತ ಮಟ್ಟದ ನೀಟ್, ಏಮ್ಸ್, ಜೆಇಇ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಭಾರತದ ಪ್ರತಿಷ್ಠಿತ ಉಪನ್ಯಾಸಕ ತಂಡದೊಂದಿಗೆ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲರ ನೇತೃತ್ವದಲ್ಲಿ ಈ ಸಂಸ್ಥೆಯನ್ನು ಗುಣಮಟ್ಟದ ಶಿಕ್ಷಣದ ಜೊತೆಗೆ ನೈತಿಕ ಮೂಲಗಳನ್ನು ಕಲ್ಪಿಸುವ ಸಂಸ್ಥೆಯಾಗಿದೆ. ಆಲ್ ಇಂಡಿಯಾ 2017 ನೀಟ್ ಜೆಇಇ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಹಾಗೂ ದ್ವಿತೀಯ ರ್ಯಾಂಕ್ ಕಾಲೇಜಿನ ವಿದ್ಯಾರ್ಥಿಗಳು ತಂದಿರುವುದು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿದೆ. ಆತ್ಮೀಯ ಪಾಲಕರಿಗೆ ಪ್ರೊಫೆಸರ್ ಚನ್ನಾರೆಡ್ಡಿ ಪಾಟೀಲ್ ಸಂಸ್ಥೆಯ ಸಂಸ್ಥಾಪಕರ ನುಡಿಗಳು. ಅಖಿಲ ಭಾರತ ಮಟ್ಟದ ಐಐಟಿ ಮತ್ತು ನೀಟ್ ತರಬೇತಿಗೆ ನಾವು ರಾಯಚೂರಿನಲ್ಲಿ ಮಕ್ಕಳಿಗೆ ಟ್ರೈನ್ ಮಾಡ್ತಾ ಇದ್ದೇವೆ. ನಮ್ಮ ಜಸ್ಟಿಸ್ ಶಿವರಾಜ್ ಪಾಟೀಲ್ ಅಪ್ಪರ ಆಸೆ ಏನಂತಂದರೆ ನಮ್ಮ ಭಾಗದ ಮಕ್ಕಳು ಭಾಳಷ್ಟು ಇಂಟೆಲಿಜೆಂಟ್ ಇದ್ದಾರೆ, ಅವರಿಗೆ ಮಾರ್ಗದರ್ಶನದ ಕೊರತಿದೆ. ಹಿಂಗಾಗಿ ತಾವು ಉತ್ತಮವಾದ ಮಾರ್ಗದರ್ಶನ ಮಾಡ್ತಾ ಮತ್ತು ಶಿಕ್ಷಣದ ಉದ್ದೇಶ ಅಂತಂದರೆ ಅವ್ರು ಜಸ್ಟಿಸ್ ಅಪ್ಪವರಂದಾಗ ಮನಸ್ಸನ್ನು ಬೆಳಗುವ, ಹೃದಯವನ್ನು ಪರಿಶುದ್ಧಗೊಳಿಸುವ ಮತ್ತು ಆತ್ಮೋನ್ನತಿಯನ್ನು ತಂದುಕೊಡುವ ಶಿಕ್ಷಣ, ನಿಜವಾದ ಶಿಕ್ಷಣ, ಅಂಕಗಳ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸ್ತಕ್ಕಂಥದ್ದು. ಮಕ್ಕಳು ಸಮಾಜಮುಖಿಯಾಗಿ ಬೆಳಿಬೇಕು, ನಾಳೆ ಸಮಾಜದಲ್ಲಿ ತಾವು ಕೂಡ ಒಳ್ಳೆಯ ವ್ಯಕ್ತಿಯಾಗಿ ಬೆಳೆದು ತಂದೆ ತಾಯಿಗಳನ್ನು ಕೂಡ ಅವ್ರು ನೋಡಿಕೊಂಡು ಸಮಾಜ ಕೂಡ ಏನಾದರೂ ಕೊಡುಗೆ ಕೊಡ್ತಕ್ಕಂಥ ಒಂದು ಮಕ್ಕಳಾಗಿ ನಾವು ಬೆಳಿಬೇಕು ಅಂತಕ್ಕಂಥ ಒಂದು ಶಿಕ್ಷಣದ ಉದ್ದೇಶದಿಂದ ನಾವು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಅಖಿಲ ಭಾರತ ಮಟ್ಟಕ್ಕೆ ತಯಾರು ಮಾಡತಕ್ಕಂಥ ಗುಣಮಟ್ಟದ ಶಿಕ್ಷಕರು ನಮ್ಮ ಹತ್ರ ಇದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಸ್ಟಿಸ್ ಶಿವರಾಜ್ ಪಾಟೀಲ್ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ರಾಯಚೂರು, ಮೊಬೈಲ್ ನಂಬರ್ 9980782030. ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ತ್ವರೆ ಮಾಡಿ, ಕೆಲವೇ ಸೀಟುಗಳು ಲಭ್ಯ. ಇಂಗ್ಲಿಷ್ ಮಾಧ್ಯಮದ ಕಾಕತೀಯ ವಸತಿ ಶಾಲೆಯಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಶಾಲೆ ಮತ್ತು ಹಾಸ್ಟೆಲ್ನಲ್ಲಿ ಸಿಟಿ ಕ್ಯಾಮೆರಾ ಸೌಲಭ್ಯ, ಉತ್ತಮ ಗಣಕಯಂತ್ರ ಮತ್ತು ವಿಜ್ಞಾನ ಪ್ರಾಯೋಗಿಕ ಕೊಠಡಿ, ಉತ್ತಮ ಗುಣಮಟ್ಟ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ, ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಆಟವಾಡಲು ಉತ್ತಮ ಆಟದ ಮೈದಾನ, ಉತ್ತಮವಾದ ಆಡಿಟೋರಿಯಂ ವ್ಯವಸ್ಥೆ, ವಿದ್ಯಾರ್ಥಿಗಳಿಗೆ ಉತ್ತಮ ಬಸ್ಸಿನ ಸೌಲಭ್ಯ, ವಸತಿ ನಿಲಯ ಹಾಗೂ ಒಳ್ಳೆಯ ಪೋಷಕಾಂಶ ಆಹಾರ ವ್ಯವಸ್ಥೆ, ತರಗತಿಯಲ್ಲಿ ಉತ್ತಮ ಪೀಠೋಪಕರಣಗಳ ಸೌಲಭ್ಯ. ಈ ಶಾಲೆಯ ಕಟ್ಟಡವನ್ನು 4 ಎಕರೆಯಲ್ಲಿ ಶಾಂತಿಯುತವಾದ ವಾತಾವರಣದಲ್ಲಿ ಕಟ್ಟಲಾಗಿದೆ. ಶಾಲೆಯ ಮುಂದೆ ಸುಂದರವಾದ ಆಟದ ಮೈದಾನ ಇದೆ. ಶಿಕ್ಷಕರು ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಕತೀಯ ವಸತಿ ಶಾಲೆ, ಲಿಂಗಸುಗೂರು ರೋಡ್, ಎಕ್ಲಾಸ್ಪುರ್ ಲೇಔಟ್, ರಾಯಚೂರು. ಮೊಬೈಲ್ ನಂಬರ್ 8105132077 9972313729. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ 45 ದಿನಗಳ ಕ್ರ್ಯಾಶ್ ಕೋರ್ಸ್ ಕೋಚಿಂಗ್ ನೀಡಲಾಗುತ್ತಿದ್ದು, ನಮ್ಮಲ್ಲಿರುವ ಎಲ್ಲಾ ತರಬೇತಿದಾರರು ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಮೂಲದವರಾಗಿರುತ್ತಾರೆ. ಅವರು ತಮ್ಮ ಸೇವೆಯನ್ನು ಪ್ರತಿಷ್ಠಿತ ಸಂಸ್ಥೆಗಳಾದ ನಾರಾಯಣ ಮತ್ತು ಚೈತನ್ಯ ಪಿಯು ಕಾಲೇಜುಗಳಲ್ಲಿ ಸಲ್ಲಿಸಿರುತ್ತಾರೆ. ಅವರು 20 ವರ್ಷಗಳ ತರಬೇತಿ ನೀಡಿದ ಅನುಭವವನ್ನು ಹೊಂದಿರುತ್ತಾರೆ. ತರಬೇತಿಯ ಅವಧಿಯು 45 ದಿನಗಳಾಗಿದ್ದು, ಪ್ರತಿದಿನ 8 ಗಂಟೆಗಳ ಕಾಲ ತರಬೇತಿಯನ್ನು ನೀಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಪ್ರತಿದಿನ ಆನ್ಲೈನ್ ಮಾಕ್ ಟೆಸ್ಟ್ ನೀಡಲು ಸ್ಮಾರ್ಟ್ ಲ್ಯಾಬ್ ವ್ಯವಸ್ಥೆ ಮಾಡಲಾಗಿರುತ್ತದೆ. 19/3/2018 ಬೆಳಗ್ಗೆ 10 ಗಂಟೆಗೆ ಉಚಿತ ಕಾರ್ಯಾಗಾರ ಇರುತ್ತದೆ. ಈ ಸುವರ್ಣಾವಕಾಶವನ್ನು ಹೈದರಾಬಾದ್ ಕರ್ನಾಟಕದ ನೀಟ್ ಮತ್ತು ಜೆಇಇ ಆಕಾಂಕ್ಷಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಆಶಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಿಷಿ ಇನ್ಫೋಟೆಕ್,
ಫಸ್ಟ್ ಫ್ಲೋರ್ ನಿಯರ್ ಶಂಕರ್ ಗೌಡ ಹಾಸ್ಪಿಟಲ್ ನಿಯರ್ ಏಕ್ ಮಿನಾರ್ ಮಸೀದ್ ರಾಯಚೂರ್. ಮೊಬೈಲ್ ನಂಬರ್ 7892095223. ಪೂರ್ಣಿಮಾ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ಸ್ಕೂಲ್ ಎಂಪವರಿಂಗ್ ಕಾನ್ಸೆಪ್ಟ್ಸ್ ಅಂಡ್ ವ್ಯಾಲ್ಯೂಸ್. ಫೀಚರ್ಸ್ ಆಫ್ ಅವರ್ ಸ್ಕೂಲ್: ಕ್ವಾಲಿಫೈಡ್ ಅಂಡ್ ಟ್ರೈನ್ಡ್ ಫ್ಯಾಕಲ್ಟೀಸ್, ಪರ್ಸನಲ್ ಕೇರ್ ಅಂಡ್ ಅಟೆನ್ಷನ್ ಟು ಎವ್ರಿ ಚೈಲ್ಡ್, ಸ್ಪೆಷಲ್ ಅಟೆನ್ಷನ್ ಫಾರ್ ಹ್ಯಾಂಡ್ ರೈಟಿಂಗ್ ಅಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್, ಕೋಕರಿಕ್ಯುಲರ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಮ್ಯೂಸಿಕ್, ಡಾನ್ಸ್, ಯೋಗ, ಪ್ರೊಡಕ್ಟಿವ್ ಸ್ಟಡಿ ಅವರ್ಸ್, ಎಜುಕೇಷನಲ್ ಟೂರ್ಸ್ ಅಂಡ್ ಫೀಲ್ಡ್ ಟ್ರಿಪ್ಸ್, ಸ್ಪೇಷಿಯಸ್ ಕ್ಲಾಸ್ ರೂಮ್ಸ್, ಸ್ಪೋರ್ಟ್ಸ್ ಫಾರ್ ಫಿಸಿಕಲ್ ಫಿಟ್ನೆಸ್, ಎಂಪವರಿಂಗ್ ಐಕ್ಯೂ ಅಂಡ್ ಇಕ್ಯೂ, ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, IIT and Medical Orientation, Transport Residential Facility for Boys and Girls. Admissions are in progress from Class Nursery to 8th Standard. No donation. For more details, please contact address Anusha Patil Nagar, opposite Navodaya Medical College, Mantralaya Road, Raichur. Mobile number 9482699552 9916700818. Jolly Kids Play School AC Campus. Admission open for 2018-19. Play Group Nursery, LKG and UKG. Few of the highlighting features: Spoken English, Assembly Activity, Rewards and Recognitions, Conversation, Montessori Methodology. A group of John Milton Techno High School CBSE concept from 1st to 10th standard. Hostel facility for 4th standard to 10th standard. Students teacher ratio 1:20. Bus facilities from home. Semi-residential facility with meals and snacks only for employee kids. Timing 9:30 a.m. to 4:30 p.m. Address Lingasugu Road near Old Check Post, Raichur. Mobile number 9035129449543549. ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಅನ್ಯರು ಸ್ಪರ್ಧೆ ಮಾಡಬಾರದು ಎಂಬುದರಷ್ಟೇ ನನ್ನ ಹೋರಾಟದ ಉದ್ದೇಶ. ಇದರಲ್ಲಿ ವೈಯಕ್ತಿಕ ಹಿತಾಸಕ್ತಿ ಏನೂ ಇಲ್ಲ ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ಸಂಘದ ವಿಭಾಗೀಯ ಅಧ್ಯಕ್ಷ ರಘುವೀರ್ ನಾಯಕ್ ಸ್ಪಷ್ಟಪಡಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಮಾನ್ವಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಲಿರುವ ಡಾಕ್ಟರ್ ತನುಶ್ರೀ ಅವರ ಜಾತಿ ದಾಖಲಾತಿಗಳು ಸುಳ್ಳಾಗಿವೆ ಎಂದು ನಮ್ಮ ಆರೋಪಕ್ಕೆ ಅವರ ಕಾನೂನು ಸಲಹೆಗಾರರು, ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲಾ ದಾಖಲಾತಿಗಳು ಕಾನೂನುಬದ್ಧವಾಗಿದ್ದು ಯಾವುದರಲ್ಲೂ ಲೋಪ ಇಲ್ಲ ಎಂದು ಹೇಳಿಕೆ ನೀಡಿತು. ನಾವು ಪ್ರಶ್ನೆ ಮಾಡಿದ್ದು ಶಾಲಾ ದಾಖಲಾತಿಗಳ ಕುರಿತು ಅವರು ಯಾವುದೇ ರೀತಿಯ ಸ್ಪಷ್ಟೀಕರಣ ನೀಡಿಲ್ಲ. ನನ್ನ ಹೋರಾಟವಿರುವುದು ಮೀಸಲಾತಿ ದುರುಪಯೋಗವಾಗಬಾರದು ಎಂಬ ಏಕೈಕ ಉದ್ದೇಶದಿಂದ ಕೊಟ್ಟಿ ದಾಖಲೆ ಸೃಷ್ಟಿಸಿರುವವರ ವಿರುದ್ಧ ಹೋರಾಟ ನಡೆಯುತ್ತಿದ್ದು, ಕೊಟ್ಟಿ ದಾಖಲೆ ಸೃಷ್ಟಿಸಿರುವ ಮೂಲಕ ಕಾನೂನು ಸಲಹೆಗಾರರನ್ನು ದಿಕ್ಕು ತಪ್ಪಿಸುವ ಕಾರ್ಯ ನಡೆಯುತ್ತಿದ್ದು, ನಾನು ಮಂಪರು ಪರೀಕ್ಷೆಗೆ ಸಿದ್ಧನಿದ್ದು ಎಂ ಈರಣ್ಣನವರು ಮಂಪರು ಪರೀಕ್ಷೆಗೆ ಒಳಪಡಲಿ ಎಂದು ಬಹಿರಂಗ ಸವಾಲು ಹಾಕಿದರು. ಈಗಾಗಲೇ ಕೊಟ್ಟಿ ದಾಖಲಾತಿ ಸೃಷ್ಟಿಸಲು ಸಹಕರಿಸಿದ 123 ಸರ್ಕಾರಿ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಿಸಲು ಸಿದ್ಧತೆ ನಡೆಸಿದ್ದು, ಎಲ್ಲಾ ಅಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದೆ ಎಂದು ತಿಳಿಸಿದರು. ನಾವು ಪ್ರಶ್ನೆ ಮಾಡಿದ ಬಹುಶಃ ಕಾನೂನು ಸಲಹೆಗಾರರಿಗೆ ಗೊತ್ತಿದೆಯೋ ಇಲ್ಲ, ಶಾಲಾ ದಾಖಲಾತಿಗಳನ್ನ ಕೊಡಿ ಅಂತ ಕೇಳಿದ್ದೇನೆ. ನೀವು ಕೊಡಬೇಕು, ನಾವು ಕೊಡ್ತೀವಿ. ಪಂಚನಾಮ ಒಡವೆಯಲ್ಲಿ ನೀವು ಶಾಲಾ ದಾಖಲಾತಿಗಳು ಇಲ್ಲ ಅಂತೇಳಿ ಸರ್ವಿಸ್ ರೆಕಾರ್ಡ್ ತೋರಿಸಿ ಪಂಚನಾಮ ಮಾಡ್ತಕ್ಕಂಥದ್ದು. ಅದೇ ಮತ್ತೆ ನೀವೇ ಕೊಡ್ತೀವಿ ಸರ್ವಿಸ್ ರೆಕಾರ್ಡ್ ಅಲ್ಲಿ ನೀವು ಕೊಟ್ಟದಾಗ್ತೇನೆ. ಬಿ ಎ ಹತ್ತೊಂಬತ್ತು ಎಪ್ಪತ್ತರೊಂಬತ್ತು ನೀವು ಕೇಳಿದ್ರೆ ಅವ್ರ ಪರ ಇವ್ರ ಪರ ಸಂಬಂಧ ಇಲ್ಲ. ನಿಮ್ಮ ನೀವು ಬಲ್ಲ, ನಿಮ್ಮ ಹತ್ರ ಹಣ ಆಯ್ತಾ ಅವ್ರ ಹತ್ರ ಹಣ ಆಯ್ತಾ ಆಸ್ಕೊ ಏನು ಮಾಡಿದ್ರೆ ಮಾಡಿ. ನೀನೇ ಎಲ್ಲಿಂದ ಬಂದಿದ್ದೆ ಹೆಂಗಿದೆ ಅನ್ನೋದು ನಮ್ಗೆ ಗೊತ್ತೈತೆ. ಮಣ್ಣು ಮುಚ್ಚಿ ಎಲ್ಲ ಕೆಲಸಗಳನ್ನ ಹಾಕಿ ಈ ಸ್ಥಿತಿಗೆ ಬಂದಿತ್ತು. ನಿನ್ನೆ ಅಭಿವೃದ್ಧಿ ನಿನ್ನೆ
ಕೇಳಬೇಕ? ನಾವು ಆಗಲೇ ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಆಮೇಲೆ ಚುನಾವಣೆಯಲ್ಲಿ ಎಕ್ಸೆಪ್ಟ್ ಆಗಿದೆ ಅವರ ಕರೆಕ್ಟ್ ಇದೆ ಅಂತ ಹೇಳಿ ಹೇಳ್ತಾ ಇಲ್ಲ. ಚುನಾವಣೆ ನಾವು ಗೊತ್ತಿಲ್ಲ ಸಂಜಯಗಾರರಿಗೆ, ಯಾರು ತಂದು ಎಸ್ಟಿ ಸರ್ಟಿಫಿಕೇಟ್ ಯಾರೇ ತಂದು ಕೊಟ್ಟರು, ಯಾವ ಸಮುದಾಯದವರು ತಂದು ಕೊಟ್ಟರು, ರಿಟರ್ನಿಂಗ್ ಆಫೀಸರ್ ಅದು ಆ ಪ್ರಾಧಿಕಾರ ಇಶ್ಯೂ ಮಾಡಿದ್ದೇನೆ ಇಲ್ಲ, ತಹಸೀಲ್ದಾರ್ ಕೊಟ್ಟಾನೇ ಇಲ್ಲ, ಅಷ್ಟು ನೋಡೋದಾನ ಇದು ಎಸ್ಟಿ ಹೌದಾ ಅಲ್ಲ ಅಂತ ಚೆಕ್ ಮಾಡೋ ತರಲ್ಲ. ರಿಟರ್ನಿಂಗ್ ಆಫೀಸರ್ ಕೆಲಸ ಅವನಲ್ಲಿ ಎಕ್ಸೆಪ್ಟ್ ಮಾಡು ಕರೆಕ್ಟ್ ಇದೇನೆ, ಅವ್ರು ಗಾಂಧಿ ಪ್ರಶ್ನೆ ಮಾಡಂತ ಕೆಲಸ ರಿಟರ್ನಿಂಗ್ ಆಫೀಸರ್ ಅಲ್ಲ, ಅದ್ರ ವ್ಯಾಪ್ತಿನೇ ಅಲ್ಲ. ಈ ಸಂದರ್ಭದಲ್ಲಿ ರಾಜಣ್ಣ ನಾಯಕ್, ವೀರೇಶ್ ನಾಯಕ್, ವಿರೂಪಾಕ್ಷ ನಾಯಕ್, ವೆಂಕಟೇಶ್ ನಾಯಕ್, ರಮೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಗರ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರಿಂದ ಮನೆ ಮನೆಗೆ ತೆರಳಿ ಮತಯಾಚನೆ ನಡೆಸಿದರು. ಶನಿವಾರ ಸಂಜೆ ಯರಮರಸ್ನಲ್ಲಿ ಮನೆ ಮನೆಗೆ ತೆರಳಿ ಬಿಜೆಪಿ ಪರ ಮತ ಚಲಾಯಿಸುವಂತೆ ಜನರಿಗೆ ಮನವಿ ಮಾಡಿ ಮತಯಾಚನೆ ನಡೆಸಿದರು. ಭಾನುವಾರದಂದು ರಾಂಪುರದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಮನೆ ಮನೆಗೆ ತೆರಳಿ ಮತಯಾಚಿಸಿದ ಅಭ್ಯರ್ಥಿ ಶಿವರಾಜ್ ಪಾಟೀಲ್, ಜನರಿಂದ ಉತ್ತಮ ಸ್ಪಂದನೆ ಸಿಗುತ್ತಿದ್ದು ಬಿಜೆಪಿ ಪರ ಒಲವು ಹೆಚ್ಚಾಗಿದ್ದು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುವುದು ಖಚಿತ ಎಂದರು. ಅವರಿಗೆ ಬಿಜೆಪಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರುತಿ ಸಾಥ್ ನೀಡಿದರು. ಎಲ್ಲಾರು ಬರ್ಬೇಕು ಅಕ್ಕ, ಮೇನ್ ಪರ್ಸನ್ ಇದ್ದ ಹೌದಾ, ನಿಮ್ಮ ಅಭಿಮಾನಿ ಈ ಸಾರಿ ಚುನಾವಣೆ ಇಡೀ ರಾಜ್ಯದಲ್ಲಿ ಮಾತ್ರವಲ್ಲ ಇಡೀ ದೇಶದಲ್ಲಿ ತುಂಬಾ ಪ್ರಮುಖವಾದ ಚುನಾವಣೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ನೀವು ಈ ಸರಿ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಸರಿ ಕರ್ನಾಟಕದ ಒಂದು ದೌರ್ಭಾಗ್ಯ ಏನು ಅಂದ್ರೆ, ರಾಜ್ಯದಲ್ಲಿ ಯಾವ ಸರ್ಕಾರ ಬರ್ತದೋ ಕೇಂದ್ರದಲ್ಲಿ ಆ ಸರ್ಕಾರ ಇರಂಗಿಲ್ಲ. ಹಂಗಾಗಿ ನಮಗೆ ಪ್ರತಿ ಸರಿನೂ ಕರ್ನಾಟಕ ಅಭಿವೃದ್ಧಿಯಲ್ಲಿ ಕುಂಠಿತವಾಗ್ತಿತ್ತು. ಆದ್ರೆ ಈ ಸಾರಿ ಸಿಕ್ಕಿರುವಂತ ಅತ್ಯಂತ ಅದೃಷ್ಟದ ನಮಗೆ ಈ ಅವಕಾಶವೇನಿದೆ, ಈ ಭಾಗ್ಯವೇನಿದೆ, ಇದನ್ನ ನೀವು ಕಳ್ಕೋಬೇಡಿ. ಏನಕ್ಕೆ ಅಂದ್ರೆ ಇಡೀ ಭಾರತದಲ್ಲಿ ಎಷ್ಟು ರಾಜ್ಯ ಇದೆ ಹೇಳಿ ನೋಡೋಣ, ಯಾರಿಗಾರು ಗೊತ್ತಾ? ಓಕೆ, 29. ಅದರಲ್ಲಿ ಎಷ್ಟು ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಕೊಟ್ಟಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಸೂಪರ್. ಇಡೀ ಭಾರತವನ್ನೇ ಬಿಜೆಪಿ ಆವರಿಸ್ಕೊಳ್ತಾ ಇರಬೇಕಾದ್ರೆ ಈ ಕರ್ನಾಟಕದಲ್ಲಿ ಏನಾದರೂ ನೀವು ಅತಂತ್ರ ಸ್ಥಿತಿಗೆ ತಂದುಬಿಟ್ರೆ ಪ್ರಯೋಜನ ಏನು, ನಷ್ಟ ಯಾರು, ಯಾರಿಗೆ? ನಮಗೇನೆ. ಕಾಂಗ್ರೆಸ್ಗೆ ಇಡೀ ದೇಶದಲ್ಲಿ ಎಲ್ಲೂ ಅವಕಾಶವಿಲ್ಲ. ಇರುವಂತ ಕೇವಲ 4 ರಾಜ್ಯಗಳಲ್ಲಿ ಕರ್ನಾಟಕ ಅತ್ಯಂತ ದೊಡ್ಡ ರಾಜ್ಯ ಕಾಂಗ್ರೆಸ್ಗೆ. ಇಡೀ ಭಾರತದಲ್ಲಿ ಎಲ್ಲೇ ಚುನಾವಣೆ ನಡೆದ್ರು ಅವ್ರಿಗೆ ರೊಕ್ಕ ಹೋಗೋದು ಎಲ್ಲಿಂದ್ರ? ಕರ್ನಾಟಕದಿಂದ. ಹಂಗಾಗಿ ಇವತ್ ಈ ಸಾರಿ ಏನಾದ್ರೂ ಮಾಡಿ ನಾವು ಕಾಂಗ್ರೆಸ್ ಬರಬೇಕು ಅಂತ ಅವ್ರು ಒದ್ದಾಡ್ತಾ ಇದಾರೆ. ಅವರ ಒದ್ದಾಟ ಏನಿದ್ರು ಇಲ್ಲಿ ಅಧಿಕಾರಕ್ಕೆ ಬಂದ್ಮೇಲೆ ಜನರಿಗೆ ಸಹಾಯ ಮಾಡಬೇಕು ಅಂತಲ್ಲ, ರಾಹುಲ್ ಗಾಂಧಿಗೆ ನಾನು ಎಷ್ಟು ರೊಕ್ಕ ಕೊಡಬೇಕು ಅನ್ನೋದಕ್ಕೋಸ್ಕರ. ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ನಗರ ಹಾಗೂ ಗ್ರಾಮೀಣ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದೆ. ಆದರೆ ಗ್ರಾಮೀಣ ಕ್ಷೇತ್ರದ ನಾಮಪತ್ರ ತಿರಸ್ಕಾರಗೊಂಡಿರುವುದರಿಂದ ನಗರ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡುವುದಾಗಿ ಎಂದು ಮಹೇಂದ್ರ ಕುಮಾರ್ ಮಿತ್ರಾ ಹೇಳಿದರು.
ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಎರಡೂ ಕಡೆ ನಾಮಪತ್ರ ಸಲ್ಲಿಸಲು ಕಾರಣವೇನೆಂದರೆ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಬುಡಕಟ್ಟುಗಳ ಅಧಿನಿಯಮ 1989 ಮತ್ತು 1995 ಬೇರೆ ಮಾಡಲು ಸರ್ಕಾರಿ ದಾಖಲಾತಿಗಳ ಅವಶ್ಯಕತೆ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿದ್ದ ಕ್ಷೇತ್ರಕ್ಕೆ ಪರಿಶಿಷ್ಟ ಜಾತಿಯವರು ಸ್ಪರ್ಧೆ ಮಾಡಲು ಅರ್ಹರೋ ಅಥವಾ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ನಾಮಪತ್ರ ಸಲ್ಲಿಸಿದ್ದು, ನಾಮಪತ್ರ ತಿರಸ್ಕೃತ ಕುರಿತು ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ದಾಖಲಾತಿ ನೀಡದೆ ಪತ್ರಿಕಾ ಪ್ರಕಟಣೆಯ ಮೂಲಕ ನಾಮಪತ್ರ ತಿರಸ್ಕೃತಗೊಂಡವರು ಎಂದು ತಿಳಿಸಿದೆ. ಸೋ ಇಲ್ಲಿ ಈ ಆಕ್ಟ್ ಅಡಿಯಲ್ಲಿ ಎಷ್ಟಿಗೆ ಸೇರಿಸಿ ಅಂದ್ರೆ ಇವರೇನು ಆದಿವಾಸಿ ಅಥವಾ ಲೋವಾಡಿ ಟ್ರೈಬ್ಸ್ ಅಂತ ಹೇಳ್ತೀವಲ್ಲ, ಇನ್ನೊಂದು ಮಂದದಲ್ಲಿ ಇವರು ಸವರ್ಣ ಅಂತ ಹೇಳ್ತಾರೆ. ಸೊ ಈ ಸವರ್ಣೆಯನ್ನ ಇದ್ರೊಳಗಡೆ ಸೇರಿಸಿ ಈ ಆಕ್ಟ್ ನ ತಪ್ಪಾಗಿ ಜಾರಿ ಮಾಡ್ತಾರೆ. ಸೊ ಇದರಿಂದ ಏನಾಗಿದೆ ಅಂತಂದ್ರೆ, ಇದ್ರ ಲಾಭ ಪಡೆದುಕೊಂಡು ಬೇರೆ ಎಸ್ಟಿ ಜನಾಂಗದವರು ಇನ್ನಿತರ ಸವರ್ಣ ಜಾತಿಗಳಾದ ಮಡಿವಾಳರು, ಕುರುಬರು, ಕಬ್ಬೆಯರು, ಮುಸ್ಲಿಮ್ಸು, ಕುಂಬಾರರು, ಲಿಂಗಾಯತರು, ಸೊ ಇದೆಲ್ಲರ ಮೇಲೆ ಅಟ್ರಾಸಿಟಿ ಕೇಸಸ್ ಮಾಡ್ಕೊಂಡ್ಬಂದಿದ್ದಾರೆ. ಸೊ ಹೆಚ್ಚಾಗಿ ಪ್ರಕರಣಗಳಂತಂದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೆ ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಾಗಿ ಪ್ರಕರಣಗಳು ಬಂದಿದೆ. ಸೊ ಇದು ನಾಮಪತ್ರ ಸಲ್ಲಿಸಲು ಏನ್ ಕಾರಣ ಅಂತಂದ್ರೆ, ನನ್ನ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು, ಅದ್ರ ಒಂದು ಡಾಕ್ಯುಮೆಂಟ್ ಮಾತ್ರ ನನ್ನ ಇದ್ದಿಲ್ಲ. ಸೊ ಅದೇ ಡಾಕ್ಯುಮೆಂಟ್ ಅಂತಂದ್ರೆ ಈ ಆಕ್ಟ್ ಪ್ರಕಾರ ಎಸ್ ಸಿ ಎಸ್ ಟಿ ಹೊಂದಿದೆ ಅಂತ. ಸೊ ಇಲ್ಲಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್, ಇಲ್ಲಿ ಎಸ್ ಸಿ ಎಸ್ ಟಿ ಆಕ್ಟ್ ಪ್ರಕಾರ ಏನಂತಂದ್ರೆ ಇಬ್ರು ಒಂದಂತ ಹೇಳ್ತಾರ. ಆದ್ರೆ ಏನಂತಂದ್ರೆ, ಎಲ್ಲಿ ಎಲ್ಲೆಲ್ಲಿ ಎಂಪಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಕ್ಷೇತ್ರಗಳು ಏನಿರ್ತಾವಲ್ಲ, ಎಸ್ಸಿ ಎಸ್ಟಿ ಕಾಯ್ದೆ 1989 ಅನುಚ್ಛೇದ 17 ಜಾರಿಯಾಗಿದ್ದು, ಈ ಕಾಯ್ದೆಯ ಉದ್ದೇಶವೇನೆಂದರೆ ಅಸ್ಪೃಶ್ಯತೆ ಆಚರಣೆಯನ್ನು ತಡೆಯುವುದು ಮತ್ತು ಆಚರಣೆ ಮಾಡಿದವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿದ್ದು, 1993 ರಾಜಸ್ಥಾನ ಹೈಕೋರ್ಟ್ 1989 ಎಸ್ಸಿ ಎಸ್ಟಿ ಕಾಯ್ದೆ ಅನುಚ್ಛೇದ 17 ಪ್ರಕಾರ ಅಸ್ಪೃಶ್ಯರಿಗೆ ಮಾತ್ರ ಅನ್ವಯಿಸುತ್ತದೆ. ಆದರೆ ಸದರಿ ಕಾಯ್ದೆ ಅಡಿಯಲ್ಲಿ ಪಂಗಡದವರನ್ನು ಜೊತೆ ಮಾಡಿದ್ದು ತಪ್ಪಾಗಿದ್ದು, ಪರಿಶಿಷ್ಟ ಪಂಗಡದವರು ಸವರ್ಣೀಯರ ಗುಂಪಿಗೆ ಸೇರಿರುವುದರಿಂದ ಪರಿಶಿಷ್ಟ ಪಂಗಡದವರು ಈ ಕಾಯ್ದೆಯನ್ನು ಬಳಕೆ ಮಾಡುವಂತಿಲ್ಲ. ಆದರೆ ಪರಿಶಿಷ್ಟ ಪಂಗಡದವರು ಸದರಿ ಕಾಯ್ದೆ ಲಾಭ ಪಡೆದುಕೊಂಡು ಸವರ್ಣೀಯ ಗುಂಪಿಗೆ ಸೇರಿದ ಲಿಂಗಾಯತರು, ಮುಸಲ್ಮಾನರು, ಕಬ್ಬೇರ್, ಕುರುಬರು ಸೇರಿದಂತೆ ಇತರೆ ಜನಾಂಗದ ವಿರುದ್ಧ ದೌರ್ಜನ್ಯದ ಪ್ರಕರಣಗಳನ್ನು ದಾಖಲಿಸಿದ್ದು, ಇವುಗಳ ಪರಿಶೀಲನೆ ಮಾಡಿ ಕಾಯ್ದೆ ಉಲ್ಲಂಘನೆ ಆಗದಂತೆ ಡಾಕ್ಟರ್ ಅಂಬೇಡ್ಕರ್ ಪೀಪಲ್ ಪಾರ್ಟಿ ಕಾರ್ಯನಿರ್ವಹಿಸಲಿದೆ ಎಂದರು. ಯಾವಾಗ ಕೋರ್ಟ್ಗೆ ಪವರ್ಸಿಲ್ಲ ಅಂತಂದಾಗ ಸರ್ಕಾರಗಳು ಏನಾದ್ರೂ ತಪ್ಪು ಮಾಡಿದ್ರೆ ಅದನ್ನು ಇಂಟರ್ಪ್ರಿಟೇಷನ್ ಮಾಡೋದು ಕೋರ್ಟ್ ಅಧಿಕಾರಿ ಇದೆ. ಯಾವಾಗ ಕೋರ್ಟ್ಗೆ ಬರೋದಿಲ್ಲ ಅಂತಂದಾಗ ಇವು ಸರ್ಕಾರಗಳು ಮಾಡ್ಕೊಂತಾವೆ. ಯಾಕಂತೆ ಅಂತಂದ್ರೆ ಇಲ್ಲಿ ಇವಾಗ ಟ್ರೈನಿಂಗ್ ಇಲ್ಲ, ಏನಿಲ್ಲ, ರಾಜ್ಯ ಸರ್ಕಾರಗಳು ಟ್ರೈನಿಂಗ್, ಅದ್ರ ಜೊತೆ ಚುನಾವಣೆ ಆಯೋಗದವರಂತಂದ್ರೆ ಮತ ಹಾಕ್ರಿ ಮತ ಹಾಕ್ರಿ ಮತ ಹಾಕ್ರಿ ಅಂತ ಹೇಳ್ತಾರ. ಆದ್ರೆ ಮತ ಯಾಕೆ ಕೊಟ್ಟ ಏನ್ ಕೆಲಸ ಮಾಡ್ತದೆ ಅನ್ನೋದು ಯಾರು ಹೇಳಿದ್ರು. ದೊಡ್ಡ ದೊಡ್ಡ ಐಎಎಸ್ ಆಫೀಸರ್ ತಹಸೀಲ್ದಾರ್ಗಳು ಅವರು ಬರ್ತಾರ, ಬ್ಯಾನರ್ ಅಂತಾರ, ಓಟ್ ಹಾಕೊಂಡ್ರ ಅಂತ ಹೇಳ್ತಾರ. ನನ್ನ ದೃಷ್ಟಿಯಲ್ಲಿ ಅಂತಂದ್ರೆ ಚುನಾವಣಾ ಆಯೋಗದವರು ಸರಿಯಾಗಿ ಕೆಲಸನೇ ಮಾಡ್ತಾ ಇದ್ದಾರೆ. 90% ಅವರು ವರ್ಕ್ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾನೆ ಇಲ್ಲ. ಯಾಕಂತೆ ಅಂತಂದ್ರೆ ಪ್ರತಿಯೊಬ್ಬ ಮತದಾರರಿಗೆ ಮತದ ಮಹತ್ವ ತಿಳಿಸ್ಬೇಕು, ಅದು ಏನ್ ಕೆಲಸ ಮಾಡ್ತಂತೇಳಿ. ಮತ್ತೆ ಯಾರೇ ಚುನಾವಣೆ ಬಂದ್ರೆ ಅಂತಂದ್ರೆ ಒಬ್ಬರು ಭಾರತದ ಸಂವಿಧಾನದ ಬಗ್ಗೆ ಇದೇನು ರಾಜ್ಯ ನಿರ್ದೇಶಕ ತತ್ವಗಳಿದ್ದಾವಲ್ಲ ಇದನ್ನು ಯಾರು. ಈ ಸಂದರ್ಭದಲ್ಲಿ ಮಲ್ಲಿಕಾ ಮಿತ್ರ, ಮಹಮ್ಮದ್ ಆಲಂ, ಯಡ್ಡಪ್ಪ, ಭೀಮೇಶ್, ರವಿಕುಮಾರ್, ಆರ್ ಜೇಮ್ಸ್, ಕೆ ಆಂಜನೇಯ ಉಪಸ್ಥಿತರಿದ್ದರು. ಪ್ಲಾಟ್ಗಳು ಮಾರಾಟಕ್ಕಿವೆ. ಬಾಲಾಜಿ ನಗರ ರಾಜಮಾತಾ ಕಾಲೋನಿ ಹತ್ತಿರ ಪ್ಲಾಟ್ಗಳು ಮಾರಾಟಕ್ಕಿವೆ. ಪ್ಲಾಟ್ಗಳು, ಮನೆಗಳು, ಅಪಾರ್ಟ್ಮೆಂಟ್, ಬಿಲ್ಡಿಂಗ್, ಕಟ್ಟಡ, ಲೇಔಟ್ ಡೆವಲಪ್ಮೆಂಟ್, ಅಂಡರ್ ಗ್ರೌಂಡ್ ಡ್ರೈನೇಜ್, ವಾಟರ್ ಪೈಪ್ಲೈನ್, ಓಪನ್ ಡ್ರೈನೇಜ್, ಸಿಸಿ ರೋಡ್ ಅಥವಾ ಡಾಂಬರ್ ರಸ್ತೆ, ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಲಾಗುವುದು. ಮರಳು, ಕಂಕರ್, ಇಟ್ಟಂಗಿ,
ಸಿಸಿ ಬ್ರಿಕ್ಸ್ ಬೇಕಾದವರು ಸಂಪರ್ಕಿಸಿ. ವಿಳಾಸ ಕುಬೇರ ರಿಯಲ್ ಎಸ್ಟೇಟ್, ಸ್ವಾಮಿ ವಿವೇಕಾನಂದ ಸರ್ಕಲ್, ನಗರೇಶ್ವರ ದೇವಸ್ಥಾನದ ಹತ್ತಿರ, ಗಾಜ್ಗಾರ್ ಪೇಟೆ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9845051427, 8310256137. ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್, ಅನ್ ಐಡಲ್ ಸ್ಕೂಲ್ ಫಾರ್ ಯುವರ್ ಚೈಲ್ಡ್ ಬ್ರೈಟ್ ಫ್ಯೂಚರ್, ಇಸ್ ಒನ್ ಆಫ್ ದ ಪಾಪ್ಯುಲರ್ ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂಡ್ ಅಪ್ರಿಷಿಯೇಟ್ ಫ್ರಮ್ ಗ್ರೇಟ್ ಪೀಪಲ್ ಇನ್ ದ ರಾಯಚೂರ್ ಸಿಟಿ ಫಾರ್ ಇಟ್ಸ್ ಡಿಫರೆನ್ಸ್ ಎಜುಕೇಷನ್. This institution has a conduct many international, national Olympiad, Indian Talent, SOF and IIT courses exam. In this courses, children has secured so many ranks as follows. International level 20 ranks, national level 45 ranks, Olympiad 50 ranks, Indian Talent 48 ranks and SOF 15 ranks. Admissions are open for 2018-19 academic year. Limited seats as available in this institution. Futures more information and admissions please contact John Milton Techno High School, opposite Agricultural University, Lingsgur Road, Raichur, below cell number 90351-29938, 94954-35549, 96322-38. ಚಾಲುಕ್ಯ ಟ್ಯುಟೋರಿಯಲ್ಸ್ ರಾಯಚೂರು. ಚಾಲುಕ್ಯ ಸಮ್ಮರ್ ಕ್ಲಾಸಸ್, ಸಮ್ಮರ್ ಕೋಚಿಂಗ್ ಫಾರ್ ಫಿಫ್ತ್ ಟು SSLC ಸ್ಟೂಡೆಂಟ್ಸ್. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಇಂದೇ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್, ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗಾನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089 ಅಂಡ್ 9036828942. ಪೂರ್ಣಿಮಾ PU ಕಾಲೇಜ್ ಫಾರ್ ಸೈನ್ಸ್ ಅಂಡ್ ಕಾಮರ್ಸ್, ಪ್ರಿಪೇರಿಂಗ್ ಫಾರ್ ಎಕ್ಸಲೆನ್ಸ್ ಫ್ರಮ್ ಎಕ್ಸ್ಪರ್ಟ್ಸ್, ಹೈಲಿ ಎಕ್ಸ್ಪೀರಿಯನ್ಸ್ಡ್ ಲೆಕ್ಚರರ್ಸ್, ಪರ್ಸನಲ್ ಅಟೆನ್ಷನ್ ಟು ಎವ್ರಿ ಸ್ಟೂಡೆಂಟ್, ರೆಗ್ಯುಲರ್ ಟೆಸ್ಟ್ ಎಕ್ಸಾಮ್ಸ್, ಇಂಟಿಗ್ರೇಟೆಡ್ PUC ಫ್ರಮ್ ಇನ್ಹೌಸ್ ಫುಲ್ ಟೈಮ್ ಲೆಕ್ಚರರ್ಸ್, ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಲೈಕ್ ನೀಟ್, JEE, KVPY, ಅದರ್ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್, ವೆಲ್ ಎಕ್ವಿಪ್ಡ್ ಲ್ಯಾಬ್ ಫೆಸಿಲಿಟೀಸ್, ಸ್ಪೆಷಲ್ ಇಂಟರಾಕ್ಟಿವ್ ಸೆಷನ್ಸ್ ಫ್ರಮ್ ಎಕ್ಸ್ಪರ್ಟ್ಸ್, ಸ್ಪೆಷಲ್ ವಿಶುವಲ್ ಟೀಚಿಂಗ್ ಏಡ್ಸ್, ಹಾಸ್ಟೆಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್ ಸಪರೇಟ್ಲಿ ವಿತ್ ಹೈಜಿನಿಕ್ ಫುಡ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್, ಅನುಷಾ ಪಾಟೀಲ್ ನಗರ್, ಅಪೋಸಿಟ್ ನವೋದಯ ಮೆಡಿಕಲ್ ಕಾಲೇಜ್, ಮಂತ್ರಾಲಯ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9482699552-9916700818. India's number one preschool chain. At the age of 3, unlocking a lock was my biggest achievement. But Ria, she can unlock phones, tablets, laptops. Beyond the child lock. Today's kids are smarter. That's why I sent Ria to EuroKids, the next gen preschool. EuroKids, India's next gen preschool, making learning fun. A helmet can protect you from accidents, right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter. That's why I send Rohan to EuroKids, the next gen preschool. EuroKids, India's next gen preschool, making learning fun.
ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಜಿಲ್ಲೆಯಲ್ಲಿ ಅಕ್ರಮ ಮರಳುಗಾರಿಕೆ ವಿರುದ್ಧ ಪ್ರಾಮಾಣಿಕ ಹೋರಾಟಕ್ಕೆ ನನ್ನ ಮೇಲೆ ಸುಳ್ಳು ಪ್ರಕರಣಗಳು ದಾಖಲಾಗುತ್ತಿದ್ದು ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಸಾಮಾಜಿಕ ಕಾರ್ಯಕರ್ತ ಹನುಮಂತಪ್ಪ ಬಂಗಿ ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ದೇವದುರ್ಗದ ಬಿಜೆಪಿ ಕಾಂಗ್ರೆಸ್ ಮುಖಂಡರುಗಳ ಕೃಪಾ ಕಟಾಕ್ಷದಿಂದ ಆಮಿಷ ಜೀವ ಬೆದರಿಕೆಯ ಜೊತೆಗೆ ನನ್ನ ಮೇಲೆ ಪೊಲೀಸ್ ಠಾಣೆಗಳಲ್ಲಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಮೂಲಕ ರೌಡಿ ಶೀಟರ್ ಪಟ್ಟಿಯಲ್ಲಿ ಸೇರಿಸಲಾಗಿದೆ. 2015 ಜಿಲ್ಲೆಯ ದೇವದುರ್ಗ, ಮಾನ್ವಿ, ಸಿಂಧನೂರು ತಾಲೂಕುಗಳಲ್ಲಿ ತುಂಗಭದ್ರಾ ಮತ್ತು ಕೃಷ್ಣಾ ನದಿಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆಯಲ್ಲಿ ತೊಡಗಿರುವವರ ವಿರುದ್ಧ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ದಾಖಲಿಸಿದ್ದು, ಭ್ರಷ್ಟಾಚಾರದ ವಿರುದ್ಧ ನಿರಂತರ ಹೋರಾಟದಲ್ಲಿ ನನ್ನ ಪ್ರಾಣ ಹೋದ್ರೂ ಚಿಂತೆಯಿಲ್ಲ, ಹೋರಾಟ ಮುಂದುವರಿಯಲಿದ್ದು, ಹೋರಾಟಕ್ಕೆ ಅಡ್ಡಿಪಡಿಸಲು ಇಲ್ಲಸಲ್ಲದ ಪ್ರಕರಣಗಳಿಗೆ ಜಗದೆ ನನ್ನ ಹೋರಾಟ ಮುಂದುವರಿಯಲಿದೆ ಎಂದರು. ಸುಳ್ಳು ಕೇಸುಗಳ ಮೇಲೆ ಬಹಳ ವಿನಾಕಾರ ತಂದಿಕೊಡ್ತಾರೆ. ನನಗೆ ಕಷ್ಟ ಕೊಟ್ಟಾಗ ನಾ ಹೇಳಿಕೊಳ್ಳೋದು ಮೀಡಿಯ ಮತ್ತು ನ್ಯಾಯಾಲಯ ಮತ್ತು ಯಾರಿಲ್ಲ ನನ್ನ ಸಬ್ಬಳಿಗೆ. ಹೀಗಾಗಿ ನಿರಂತರ 2015 ಸಿಲಿಂದ ಹೋರಾಟ ಮಾಡಿದ್ದೇನೆ. ನನ್ನ ಹೋರಾಟ ನನ್ನ ವಿನಾಕಾರ ಬಹಳ ತೊಂದರೆ ಕೊಡ್ತಿದ್ದಾರೆ ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತಾ ಇದ್ದೆ ನಿನ್ನೆ. ನಾನು ಸರ್ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿದ್ರಿ ಮತ್ತು ರೌಡಿ ಶೀಟ್ ಓಪನ್ ಮಾಡ್ತಿದ್ದೀರ ಸರ್, ಏನು ಸರ್ ಅಂತ ಹೇಳಿದ್ರೆ ಬಗ್ಗೆ ಎಲೆಕ್ಷನ್ ಇದೆ ತಡ್ಕೊ ಆಮೇಲೆ ತೆಗೆಸ್ತೀನಿ ನಾ ಎಸ್ ಪಿ ಸಾಬ್ ಹೇಳಿರ್ತಾರೆ ಸರ್. ರಿಗಾರ್ಡಿಂಗ್ ಇದೆ ಅದು ಭಾಳ ರಾಯಚೂರು ಒಂದು ಯಾಕೀರಿ ಡಿ ಸಿ ಅವ್ರು ಹೇಳಿ ಫೋನ್ ಮಾಡ್ತೀವಿ ರಾತ್ರಿ 9 ನಾನು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ಏನಿದು ಭಾಳ ಇತ್ತು ಏನು ಫೋನ್ ಇತ್ತೀಚೆಗೆ ಭಾಳ ಫೋನ್ ಮಾಡಿದೆ ಇಡು ಫೋನು ನಿನ್ನ ಮೇಲೆ ಎಫ್ಐಆರ್ ಮಾಡ್ಬಿಡ್ತೀನಿ ನೋಡು ಅಂತ ಹೇಳ್ತಾರೆ ಸರ್. 2015 ಸಿವಿಲ್ ತನಕ ಕಾದು ಹೋರಾಟ ಮಾಡಿಕೊಂಡ್ಬಂದಿದ್ದೆ ನನ್ಗೆ ಈ ಥರ ಇದ್ದಲ್ಲ ಸರ್. ನ್ಯಾಯಾಲಯಕ್ಕೆ ನಾವೆಲ್ಲ ಗೌರವ ಕೊಡಬೇಕು. ನ್ಯಾಯಾಲಯ ದೇವರಂತ ನಿಲ್ತಕ್ಕಂಥ ಮನುಷ್ಯ ಅಂತ ಡಿ ಸಿ ಅವ್ರಿಗೆ ಹೇಳಿದ್ರೆ ಅವ್ರು ಹೇಳ್ತಾರೆ ಇಡ್ರಿ ಫೋನ್ ನಿನ್ನ ಅಂತ ಧಮಕಿ ಹಾಕ್ತಾರೆ. ನಿಮ್ಗೆ ನಾನು ಇಮ್ಡಿಯೇಟ್ಲಿ ಬೆಂಗಳೂರಿಗೆ ಹೋಗಿ ಮತ್ತೆ ಪ್ರೆಸ್ ಮೀಟ್ ಕರೆದೆ ಅಲ್ಲಿ. ಹೀಗಾಗಿ ವಿನಾಕಾರಣ ತೊಂದರೆ ಆಗ್ತಿದೆ ವಿನಾ ನನಗೆ, ಯಾಕಂದ್ರೆ ಭಾಳ ತಿರುಗಳು ಕೊಡ್ತಿದ್ದಾರೆ. ನಿಷ್ಠವಂತ ಹೋರಾಟಗಾರಿಗೆ ಬೆಲೆ ಇಲ್ಲದಂತ ಪರಿಸ್ಥಿತಿ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನಾನು ಪ್ರಾಣವಾದ್ರೂ ಚಿಂತಕ್ಕಿಲ್ಲ, ಹೋರಾಟ ಬಿಡುವ ಪ್ರಶ್ನೆ ಇಲ್ಲ. ಕೆಲವರು ಅರ್ಧಮೂರ್ಧ ಹೋರಾಟ ಮಾಡ್ತಕ್ಕಂಥವ್ರು ನನ್ನ ವಿರೋಧ ದೊಡ್ಡ ಷಡ್ಯಂತ್ರ ನಡೆಸ್ತಿದ್ದಾರೆ. ಭೀಮರಾಯ ಜನಪರಿಷತ್ ಸದಸ್ಯ ಅವ್ರು ಯಾರೋ ಭೀಮರಾಯ ಅಂತ ಸರ್, ಭೀಮರಾಯ ಅವ್ರು ನನ್ನ ಹೆಸರು ಹೇಳಿ ಶ್ರೀನಿವಾಸ ನಾಯ್ಕ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರ ಸಬಲೀಕರಣಕ್ಕೆ ಹೆಚ್ಚಿನ ಮಹತ್ವ ನೀಡಲಿದೆ ಎಂದು ಚಿತ್ರನಟಿ ಹಾಗೂ ಬಿಜೆಪಿ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರುತಿ ಹೇಳಿದರು. ನಗರದ ಖಾಸಗಿ ಹೋಟೆಲ್ವೊಂದರಲ್ಲಿ ಶನಿವಾರ ಸಂಜೆ ನಡೆದ ಕರುನಾಡು ಮಹಿಳಾ ಜಾಗೃತಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುನ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ರಾಜ್ಯದಲ್ಲಿ ಮಹಿಳೆಯರಿಗೆ ಎಷ್ಟು ಸ್ಥಾನ ಕೊಟ್ಟಿದೆ ಎಂಬುದು ಮುಖ್ಯವಲ್ಲ, ಮಹಿಳೆಯರಿಗೆ ಯಾವ ಸ್ಥಾನಮಾನ ಕೊಟ್ಟಿದೆ ಎಂಬುದು ಮುಖ್ಯವಾಗಿದೆ. ರಾಜ್ಯದಲ್ಲಿ ಮಹಿಳೆಯರ ಪ್ರತಿನಿಧಿಗಳ ಸಂಖ್ಯೆ ಕಡಿಮೆ ಇರಬಹುದು, ಆದರೆ ಭಾರತದಲ್ಲಿ ಪುರುಷನಿಗೆ ಮಾತ್ರ ನಿಭಾಯಿಸಲಿಕ್ಕೆ ಸಾಧ್ಯ ಎನ್ನುವ ಕೆಲವು ಸ್ಥಾನಗಳನ್ನು ಮಹಿಳೆಯರಿಗೆ ನೀಡಿದ್ದಾರೆ. ಭಾರತದಲ್ಲಿ ರಕ್ಷಣೆ ಮಾಡುವ ಶಕ್ತಿ ಮಹಿಳೆಯರಿಗೆ ಇದೆ, ಅದಕ್ಕಾಗಿ ರಕ್ಷಣಾ ಸಚಿವ ಸ್ಥಾನವನ್ನು ನಿರ್ಮಲಾ ಸೀತಾರಾಮ್ ಅವರಿಗೆ ಅತ್ಯುನ್ನತ ಸ್ಥಾನವನ್ನು ಒದಗಿಸಿಕೊಟ್ಟಿದೆ ಎಂದರು. ಸ್ಥಳೀಯ ಸಂಸ್ಥೆಗಳಲ್ಲಿ 30-50% ಹೆಚ್ಚಳ ಮಾಡಿದವರು ಯಡಿಯೂರಪ್ಪನವರು. ಅವರು ಅಧಿಕಾರಕ್ಕೆ ಬಂದ ಮೇಲೆ ಮಹಿಳೆಯರಿಗೆ ಅನುಕೂಲ ಮತ್ತು ಯೋಜನೆಗಳನ್ನು ನೀಡುವರು. ಈ ಸಂದರ್ಭದಲ್ಲಿ ಮಹಿಳಾ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುಜಾತ ಶಿವರಾಜ್ ಪಾಟೀಲ್ ಸೇರಿದಂತೆ ಇನ್ನಿತರರು ಇದ್ದರು. ಯಡಿಯೂರಪ್ಪನವ್ರಿಗೆ ಸ್ಥಾನಗಳು ಕೊಟ್ಟಿದೆ ಅನ್ನೋದು ಮುಖ್ಯ ಅಲ್ಲ, ಕೊಟ್ಟಿರುವಂಥ ಸ್ಥಾನಗಳಲ್ಲಿ ಮಹಿಳೆಯರಿಗೆ ಯಾವ ಸ್ಥಾನಮಾನ ಕೊಟ್ಟಿದ್ದೀವಿ ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ನಮ್ಮ ಬಿಜೆಪಿನೇ ನೀವು ತಗೊಳ್ಳೋದಾದರೆ ರಾಜ್ಯದಲ್ಲಿ ಮಹಿಳಾ ಪ್ರತಿನಿಧಿಗಳ ಸಂಖ್ಯೆ ಕಡಿಮೆ ಇರ್ಬೋದು, ಆದರೆ ಭಾರತದಲ್ಲಿ ಕೇವಲ ಪುರುಷರಿಗೆ ಮಾತ್ರ ಸೀಮಿತವಾಗಿರುವಂಥ, ಪುರುಷರಿಗೆ ಮಾತ್ರ ನಿಭಾಯಿಸೋಕ್ಕೆ ಸಾಧ್ಯ ಅನ್ನುವಂಥ ಕೆಲವು ಸ್ಥಾನಗಳನ್ನು ಮಹಿಳೆಯರಿಗೆ ಕೊಟ್ಟಿದ್ದಾರೆ. ಭಾರತದಲ್ಲಿ ಮಹಿಳೆಯರನ್ನ ರಕ್ಷಿಸಿ ಅಂತ ಹೇಳ್ತಾರೆ, ಆದರೆ ಮೋದಿಯವ್ರಿಗೆ ನಂಬಿಕೆ ಇದೆ ಮಹಿಳೆಯರ ಮೇಲೆ, ಅವರ ಶಕ್ತಿ ಮೇಲೆ. ಏನು ಅಂದರೆ ಇಡೀ ಭಾರತವನ್ನು ರಕ್ಷಣೆ ಮಾಡುವಂಥ ಶಕ್ತಿ ಮಹಿಳೆಗಿದೆ ಅಂತ ಗೊತ್ತಾಗಿ ರಕ್ಷಣಾ ಸಚಿವರನ್ನ ನಿರ್ಮಲಾ ಸೀತಾರಾಮ್ ಅವ್ರನ್ನ ಮಾಡಿದ್ದಾರೆ. ಅತ್ಯುನ್ನತ ಸ್ಥಾನಗಳನ್ನು ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದಾರೆ.
ಅದು ನಿಜವಾಗ್ಲೂ ಬೇಕಾಗಿರೋದು ಅಂತ ನನ್ಗೆ ಅನ್ಸುತ್ತೆ. ಹೆಚ್ಚು ಸಂಖ್ಯೆಗಳಿಗಿಂತ ಅಲ್ಲ, ನಾನು ಹೇಳ್ತಾ ನೋಡಿ ನೋಡಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಕೇವಲ 30% ಇದನ್ನ 50% ತಗೊಂಡ್ ಬಂದವ್ರು ಯಡಿಯೂರಪ್ಪನವರು. ಈ ಸಾರಿ ಅವರ ಅಧಿಕಾರಕ್ಕೆ ಬಂದೇ ಬರ್ತಾರೆ, ಎಷ್ಟು ಸಂಖ್ಯೆಗಳಲ್ಲಿ ಹೆಣ್ಮಕ್ಳಿಗೆ ಬಂದಿದ್ದೀವಿ ಅನ್ನೋದು ಮಾತ್ರ ಮುಖ್ಯವಾಗಲ್ಲ. ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, BJP ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಮಕ್ಳಿಗೆ ಎಷ್ಟು ಅನುಕೂಲ ಮಾಡಿಕೊಡ್ತೀವಿ, ಎಷ್ಟು ಒಳ್ಳೆ ಯೋಜನೆಗಳಿಗೆ ಕೊಡ್ತೀವಿ ಅನ್ನೋದೇ ಮುಖ್ಯನೇ ಹೊರತು ಎಷ್ಟು ಸಂಖ್ಯೆಯಲ್ಲಿ ಹೆಣ್ಮಕ್ಳನ್ನ ತರ್ತೀವಿ ಅನ್ನೋದು ಮಾತ್ರ ಸೀಮಿತ ಅಲ್ಲ ಅಂತ ನನ್ನ ಅನಿಸಿಕೆ. ಇವತ್ತಿನ ದಿನ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಭಾಜಪಾದಿಂದ ಹಮ್ಮಿಕೊಂಡಿದ್ದೀವಿ, ಕರುನಾಡ ಮಹಿಳಾ ಜಾಗೃತಿ ಸಂವಾದ ಕಾರ್ಯಕ್ರಮ ಅಂತ. ಇದರಲ್ಲಿ ವಿಶೇಷತೆ ಏನು ಅಂತಂದರೆ, ಏಕಕಾಲಕ್ಕೆ ಒಂದೇ ದಿನ ಇಡೀ ರಾಜ್ಯದಲ್ಲಿ 6 ಕಾರ್ಯಕ್ರಮ ನಡೆಯುತ್ತೆ. ಈ 6 ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ರಾಷ್ಟ್ರೀಯ ಮಹಿಳೆಯರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಉದ್ದೇಶ ಇಷ್ಟೇ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಅಥವಾ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲೂ ಮಹಿಳೆಯರನ್ನು ಸೇರಿಸಿ ಮಹಿಳೆಯಲ್ಲಿರುವಂತಹ ಆ ಪ್ರಶ್ನೆಗಳನ್ನು ನಾವು ಕೇಳಬೇಕು. ಪ್ರತಿ ಸಾರಿ ಚುನಾವಣೆಗೆ ಬಂದಾಗ ಮಾತ್ರ ಮಹಿಳೆಯರನ್ನ ಓಟಿಗೆ ಮಾತ್ರ ಅವರು ಸೀಮಿತ ಮಾಡಿಬಿಡ್ತಾ ಇದ್ದೀವಿ, ಆದರೆ ಅವರಲ್ಲಿರುವಂಥ ಪ್ರಶ್ನೆಗಳೇನು, ಪ್ರತಿಯೊಂದು ಸರ್ಕಾರಗಳಲ್ಲಿ ಅವರಿಗಿರುವಂಥ ಕೋರಿಕೆಗಳೇನು ಅನ್ನುವಂಥ ಒಂದು ಸಂವಾದವನ್ನ. ಈಗ ಚಿಕ್ಕ ಬ್ರೇಕ್. ಪ್ರಾಫಿಟ್ ಶೋ ಕಂಪನಿ, ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನಿಯಗು ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಕ್ಸ್, ಬ್ರಿಟಿಷ್ ನೈಟ್ಸ್, ಹಶ್ ಪಪ್ಪಿ, ಸೂಕಲ್ಲು ಮತ್ತು ಹೆಲ್ಲಿಕೆಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ, ಸ್ಟೇಷನ್ ರೋಡ್ ರಾಯಚೂರ್ ಮತ್ತು ತೀನ್ ಕಂಡಿಲ್ ನಯಾ ಬಜಾರ್ ರಾಯಚೂರ್. ಸ್ಟೆಪಿಂಗ್ ಟು ಅಮೋಕ್ ಎಜುಕೇಶನ್ ಸರ್ವಿಸಸ್, ಯುನಿಕ್ ಇನೋವೇಟಿವ್ ಡಿಸೈನ್ ಫಾರ್ ನೆಕ್ಸ್ಟ್ ಜನರೇಷನ್ ಎಜುಕೇಶನ್. ಫಸ್ಟ್ ಟೈಮ್ ಇನ್ ರಾಯಚೂರ್, 2 to 4 ಇಯರ್ಸ್ ಕಿಡ್ಸ್ ಸಮರ್ ಕ್ಯಾಂಪ್, ಪ್ಲೇ ಹೋಮ್ ಫಾರ್ ಲಿಟಲ್ ಚಾಂಪ್ಸ್. Starts from 2nd April, timing 10 a.m. to 1 p.m. Shortly opening Amok Concept School, Nursery, LKG and UKG. More details please contact address Bolmandoti Road, Raichur, mobile number Praveen Kumar Guttal 7676461769. Gurudev Plot Sale Private Limited ಇದೀಗ ಹೊಸ ಸ್ಕೀಮ್ ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28 ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ, 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷೀನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ LED ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot ಬೆಡ್ ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ LED ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ LED ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228888455576 9538008009015847 63. ಅತಿಥಿ ಬಂಕೆಟ್ ಹಾಲ್ ಜಿಲ್ಲೆಯಲ್ಲಿ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಫಂಕ್ಷನ್ ಹಾಲ್, ಸೆಂಟ್ರಲೈಸ್ಡ್ ಏರ್ ಕಂಡೀಷನ್, ಆಡಿಯೋ ವಿಷುವಲ್, LED ಪ್ರೊಜೆಕ್ಟರ್ ಸೇರಿದಂತೆ ಹಲವಾರು ಸೌಕರ್ಯಗಳನ್ನು ಹೊಂದಿರುವ ಅತಿಥಿ ಬಂಕೆಟ್ ಹಾಲ್.
ಇದರಲ್ಲಿ 500 ಜನರಿಗೆ ಕೊಡುವ ಸೌಲಭ್ಯ, ಪ್ರತ್ಯೇಕ ಊಟದ ಕೊಠಡಿ, ವಧುವರರಿಗೆ ಪ್ರತ್ಯೇಕ ಮೇಕಪ್ ರೂಮ್ ಹೊಂದಿದೆ, ಬರ್ಡೇ ಪಾರ್ಟಿ, ನಾಮಕರಣ, ಎಂಗೇಜ್ಮೆಂಟ್, ಸಿಎಂಇ ಒಫಿಷಿಯಲ್ ಮೀಟಿಂಗ್ ಮಾಡಲು ಸುಂದರವಾದ ಹಾಗೂ ವಿಶಾಲವಾದ ಹಾಲ್ ಇದೀಗ ನಮ್ಮ ರಾಯಚೂರಿನಲ್ಲಿ. ಇಂದೇ ಕರೆ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ. ವಿಳಾಸ: ಅತಿಥಿ ಹೋಟೆಲ್, ಪ್ಲಾಟಿನಂ ಟವರ್ಸ್, ಬಿಸೈಡ್ ಎಸ್ಪಿಎಂ ರೀಜನಲ್ ಆಫೀಸ್, ಮಂತ್ರಾಲಯಂ ರೋಡ್, ರಾಯಚೂರು. ಮೊಬೈಲ್ ನಂಬರ್ 8792281828. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 21ನೇ ತಿಂಗಳ ಡ್ರಾ ಮುಗಿದಿದ್ದು 22ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 32-ಇಂಚಿನ ಎಲ್ಇಡಿ ಟಿವಿ 100 ಜನರಿಗೆ ಮಾತ್ರ, ಎರಡನೇ ಬಹುಮಾನ ಬಜಾಜ್ ಸಿಟಿ 100 ಬೈಕ್ ಕೇವಲ ಇಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೇಲ್ ಕಂಚ್ ರೋಡ್, ಥರ್ಡ್ ಕ್ರಾಸ್, ರಾಯಚೂರು. ಮೊಬೈಲ್ ನಂಬರ್ 9986035311, 9986037711. ಪ್ರೇಮಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ನಗರ ಹಾಗೂ ಗ್ರಾಮೀಣ ಮತಕ್ಷೇತ್ರಗಳ ಪಿಆರ್ಒ ಹಾಗೂ ಎಪಿಆರ್ಒ ಅಧಿಕಾರಿಗಳು ಮತಗಟ್ಟೆಗಳಲ್ಲಿ ಮತದಾನಕ್ಕಾಗಿ ಬಳಸುವ ಎಲೆಕ್ಟ್ರಾನಿಕ್ ಮತಯಂತ್ರ ಮತ್ತು ವಿವಿಪ್ಯಾಟ್ ಬಳಕೆ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿರಬೇಕು ಎಂದು ಸಂಪನ್ಮೂಲ ವ್ಯಕ್ತಿಗಳಾದ ಸದಾಶಿವಪ್ಪ ಹೇಳಿದರು. ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ತಾಲೂಕು ಆಡಳಿತ ವತಿಯಿಂದ ಮತಗಟ್ಟೆ ಅಧಿಕಾರಿಗಳಾದ ಪಿಆರ್ಒ ಮತ್ತು ಎಪಿಆರ್ಒ ಅಧಿಕಾರಿಗಳಿಗೆ ಹಮ್ಮಿಕೊಂಡ ಒಂದು ದಿನದ ತರಬೇತಿ ನೀಡಿ ಮಾತನಾಡಿದ ಅವರು, ಚುನಾವಣಾ ಕಾರ್ಯ ಯಾವುದೇ ಆತಂಕವಿಲ್ಲದೆ ನಿರ್ಭೀತಿಯಿಂದ ಕಾರ್ಯನಿರ್ವಹಿಸಿ ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ಸೌಲಭ್ಯ ಭಾರತ ಚುನಾವಣಾ ಆಯೋಗ ಒದಗಿಸಲಾಗಿದೆ. ಈ ಹಿಂದಿನ ಎಲ್ಲಾ ಚುನಾವಣೆಗಳಲ್ಲಿ ಬ್ಯಾಲೆಟ್ ಯೂನಿಟ್ ಮತ್ತು ಕಂಟ್ರೋಲ್ ಯೂನಿಟ್ ನೇರವಾಗಿ ಜೋಡಣೆ ಮಾಡಿ ಮತಯಂತ್ರಗಳನ್ನು ಮತದಾನಕ್ಕೆ ಸಿದ್ಧಗೊಳಿಸಲಾಗಿತ್ತು. ಆದರೆ ಈ ಬಾರಿ ವಿವಿಪ್ಯಾಟ್ ಮತ್ತು ಎಲೆಕ್ಟ್ರಾನಿಕ್ ಮತಯಂತ್ರಗಳಿಂದ ಮತದಾನ ಮಾಡಲು ಅವಕಾಶ ಕಲ್ಪಿಸಲಾಗಿದೆ. ಚುನಾವಣೆಗೆ ನಿಯುಕ್ತಿಗೊಂಡಿರುವ ಪಿಆರ್ಒ ಮತ್ತು ಎಪಿಆರ್ಒ ಅಧಿಕಾರಿಗಳಿಗೆ ವಹಿಸಿರುವ ಜವಾಬ್ದಾರಿ ಅಚ್ಚುಕಟ್ಟಾಗಿ ನಿರ್ವಹಿಸಿ ಮತದಾನದ ದಿನದಂದು ಯಾವುದೇ ಅಹಿತಕರ ಘಟನೆ ಮತ್ತು ಆತಂಕಕ್ಕೊಳಗಾಗದೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. 2018ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ವಿವಿಪ್ಯಾಟ್ ಮತ್ತು ಎಲೆಕ್ಟ್ರಾನಿಕ್ ಮತಯಂತ್ರಗಳ ಮತದಾನ ಮಾಡುವ ಅವಕಾಶ ಕಲ್ಪಿಸಲಾಗಿತ್ತು. ಚುನಾವಣೆಗೆ ಇನ್ನೂ 13 ದಿನಗಳು ಬಾಕಿ ಇರುವುದರಿಂದ ತರಬೇತಿ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಈ ಸಂದರ್ಭದಲ್ಲಿ ವೀರೇಂದ್ರ, ತಂಡಪ್ಪ ಬಿರಾದರ್, ಹನುಮಂತಪ್ಪ ಗವಾಗಿ ಹಾಗೂ ಚುನಾವಣೆಗೆ ನಿಯುಕ್ತಿಗೊಂಡ ಪಿಆರ್ಒ ಎಪಿಆರ್ಒ ಅಧಿಕಾರಿಗಳು ಉಪಸ್ಥಿತರಿದ್ದರು. ಪ್ರತಿಯೊಬ್ಬ ಮತದಾರನು ತಮ್ಮ ಮತವನ್ನು ಹಣ ಹಾಗೂ ಆಮಿಷಗಳಿಗೆ ಮಾರಿಕೊಳ್ಳದೆ ಮತದಾನ ಹಕ್ಕನ್ನು ನಿಷ್ಠೆಯಿಂದ ತಪ್ಪದೇ ಚಲಾಯಿಸಬೇಕು ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಭಿರಾಮ್ ಜಿ ಶಂಕರ್ ಅವರು ಹೇಳಿದರು. ಶನಿವಾರ ಸಂಜೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನರಾಮ್ ವೃತ್ತದಲ್ಲಿ ಹಮ್ಮಿಕೊಂಡ ಬೀದಿ ನಾಟಕದ ಮೂಲಕ ಮತದಾನ ಜಾಗೃತಿಗೆ ಡೊಳ್ಳು ಬಾರಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿ, ಎಲ್ಲಾ ಮತದಾರರು May 12ರಂದು ನಡೆಯುವ ಚುನಾವಣೆಯಲ್ಲಿ ತಮ್ಮ ಮೌಲ್ಯಯುತ ಮತದಾನ ಹಕ್ಕನ್ನು ಚಲಾಯಿಸಿ ಮತದಾನಕ್ಕೆ ಇರುವ ಶಕ್ತಿಯನ್ನು ಪ್ರದರ್ಶಿಸಬೇಕು ಎಂದು ಸಾರ್ವಜನಿಕರಿಗೆ ತಿಳಿಸಿದರು. ಮತದಾನ ಜಾಗೃತಿಯನ್ನು ಮೂಡಿಸಲು ಧಾರವಾಡ ಮಲಪ್ರಭಾ ಸಾಂಸ್ಕೃತಿಕ ಕಲಾತಂಡದಿಂದ ಬೀದಿ ನಾಟಕ ಪ್ರದರ್ಶಿಸಿ ಸಾರ್ವಜನಿಕರಲ್ಲಿ ಮತದಾನದ ಮಹತ್ವದ ಕುರಿತಾಗಿ ಜಾಗೃತಿ ಮೂಡಿಸಿದರು. ಡೊಳ್ಳು ಕುಣಿತ, ಬೀದಿ ನಾಟಕ ಹಾಗೂ ಹಾಡುಗಳನ್ನು ಹಾಡುವ ಮೂಲಕ ಮತದಾನವನ್ನು ಹಣ, ಹೆಂಡ, ಸರಾಯಿಗೆ ಮಾರಿಕೊಳ್ಳದೆ ನಿಮ್ಮ ಮತವು ಒಬ್ಬ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಶಕ್ತಿಯನ್ನು ಹೊಂದಿದ್ದು ಅದನ್ನು ಉತ್ತಮ ವ್ಯಕ್ತಿಗಳನ್ನು ಆಯ್ಕೆ ಮಾಡುವಲ್ಲಿ ಬಳಕೆಯಾಗಿ ಉತ್ತಮ ಸಮಾಜವನ್ನು ನಿರ್ಮಿಸುವಂತಾಗಬೇಕು ಎನ್ನುವುದನ್ನು ಬೀದಿ ನಾಟಕ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ವಿಧಾನಸಭಾ ಚುನಾವಣೆ ಸಿಟಿ ಇಲೆವೆನ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಮತದಾನ ಜಾಗೃತಿ ಜಾಥಾ. ಹೈದರಾಬಾದ್ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕಾಗಿ ಪದವೀಧರ ಕ್ಷೇತ್ರಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ರಜಾಕ್ ಉಸ್ತಾದ್. ವಾರ್ಡ್ ನಂಬರ್ 11-8 ಮತಯಾಚನೆ. ಜೆಡಿಎಸ್ ಪಕ್ಷದ ಬಗ್ಗೆ ಹಗುರವಾಗಿ ಮಾತನಾಡುವುದು ಸರಿಯಲ್ಲ, ಮಹಾಂತೇಶ್ ಪಾಟೀಲ್. ಎಸ್ಸಿ ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ಅನ್ಯರು ಸ್ಪರ್ಧೆ, ಮೀಸಲಾತಿ ದುರುಪಯೋಗವಾಗಬಾರದು, ರಘುವೀರ್ ನಾಯಕ್. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಶಿವರಾಜ್ ಪಾಟೀಲ್ರಿಂದ ಯರಮರಸ್ ರಾಂಪುರ್ನಲ್ಲಿ ಮತಯಾಚನೆ. ಡಾಕ್ಟರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿಯಿಂದ ನಗರ ಕ್ಷೇತ್ರಕ್ಕೆ ಸ್ಪರ್ಧೆ, ಮಹೇಂದ್ರ ಕುಮಾರ್ ಮಿತ್ರಾ. ಅಕ್ರಮ ಮರಳುಗಾರಿಕೆ ವಿರುದ್ಧ ಹೋರಾಟದಲ್ಲಿ ಪ್ರಾಣ ಹೋದರೂ ಚಿಂತೆಯಿಲ್ಲ, ಹೋರಾಟ ನಿಲ್ಲಿಸುವುದಿಲ್ಲ, ಹನುಮಂತಪ್ಪ. ಕರುನಾಡು ಮಹಿಳಾ ಜಾಗೃತಿ ಸಂವಾದ ಕಾರ್ಯಕ್ರಮ, ಬಿಜೆಪಿ ಅಧಿಕಾರಕ್ಕೆ ಬಂದರೆ ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಮಹತ್ವ, ಶ್ರುತಿ. ಪಿಆರ್ಒ ಎಪಿಆರ್ಒ ಅಧಿಕಾರಿಗಳಿಗೆ ತರಬೇತಿ, ಎಲೆಕ್ಟ್ರಾನಿಕ್ ಮತಯಂತ್ರದ ಸಂಪೂರ್ಣ ಮಾಹಿತಿ ಪಡೆಯಿರಿ. ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಬೀದಿ ನಾಟಕದ ಮೂಲಕ ಮತದಾನ ಹಕ್ಕು ಜಾಗೃತಿ. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೂ ಕಂಪನಿ ಶೀಘ್ರದಲ್ಲಿ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಜಸ್ಟಿಸ್ ಶಿವರಾಜ್ ಪಾಟೀಲ್ ವಸತಿ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ, ಕಾಕತಿಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ, ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ರಿಷಿ ಇನ್ಫೋಟೆಕ್, ಫ್ರೀ ಕೋಚಿಂಗ್ ಫಾರ್ ನೀಟ್, ಜೆಇಇ, ಕೆಸಿಇಟಿ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಚಾಲುಕ್ಯ ಟ್ಯುಟೋರಿಯಲ್ಸ್ ಸಮ್ಮರ್ ಕ್ಯಾಂಪ್. ಪೂರ್ಣಿಮಾ ಪಿಯು ಕಾಲೇಜ್ ಫಾರ್ ಸೈನ್ಸ್ ಆ್ಯಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯುರೋ ಕಿಡ್ಸ್, ಅತಿಥಿ ಬಂಕೆಟ್ ಹಾಲ್, ಅಮೋಕ್ ಎಜುಕೇಷನ್ಸ್, ಗುರುದೇವ್ ಪ್ಲಾಟ್ಸ್.